ಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಇಲ್ಲಿಯವರೆಗೂ ಕೂಡ ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾ ಇರಲಿಲ್ಲ ಇವತ್ತು ಹೈಕೋರ್ಟ್ ಸೂಚನೆಯ ಮೇರೆಗೆ ವಿಚಾರಣೆಗೆ ಹಾಜರಾದರೂ ನಾಲ್ಕು ಗಂಟೆಗಳ ವಿಚಾರಣೆಯನ್ನು ಎದುರಿಸಿದ್ರು ಎಸ್ಐಟಿ ಹಲವಾರು ಅಂಶಗಳನ್ನು ಈ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳೋ ಮೂಲಕವಾಗಿ ಉತ್ತರವನ್ನು ಪಡೆದುಕೊಂಡಿದ್ಯಾ ಅಥವಾ ಸಹಕಾರ ಕೊಟ್ಟಿದ್ದಾರಾ ಇಲ್ವಾ ಗೊತ್ತಿಲ್ಲ ಒಟ್ಟಾರೆ ಈ ನಾಲ್ಕು ಗಂಟೆಗಳ ವಿಚಾರಣೆಯಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಅಪ್ಡೇಟ್ ಇಲ್ಲಿದೆ ಬಂಧನದ ಭೀತಿಯಲ್ಲಿದ್ದ ಭವಾನಿಗೆ ಬಿಗ್ ರಿಲೀಫ್ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಮಂಜೂರು ಎಸ್ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂತ್ರಸ್ತೆ ಅಪಹರಣ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ ಭವಾನಿ ರೇವಣ್ಣಗೆ ಹೈಕೋರ್ಟ್ನಿಂದ ಮಧ್ಯಂತರ ಬೇಲ್ ಮಂಜೂರಾಗಿದೆ ಎಸ್ ಕಿಡ್ನಾಪ್ ಕೇಸ್ನಲ್ಲಿ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಂತಹ ಭವಾನಿ ಇಷ್ಟು ದಿವಸ ಭೂಗತವಾಗಿದ್ರು ವಿಚಾರಣೆಗೆ ಹಾಜರಾಗಿ ಅಂತ ಎಸ್ಆರ್ ಟಿ ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಅಂತ ತೆರೆಮರೆಯಲ್ಲಿ ಮರೆಯಲ್ಲಿ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ರು ಕಳೆದ ಒಂದು ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲ್ ತಾಯಿ ಭವಾನಿಗೆ ಸೆಷನ್ಸ್ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿತ್ತು ಹೈಕೋರ್ಟ್ ಮೊರೆ ಹೋಗಿದ್ದಂತಹ ಭವಾನಿಗೆ ಕೊನೆಗೂ ಬಿಗ್ ರಿಲೀಫ್ ಸಿಕ್ಕಿದೆ ಏನು ಹೈಕೋರ್ಟ್ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಎಸ್ ಎಸ್ಐ ಟಿ ಪರ ಹಾಜರಿದ್ದಂತಹ ಎಸ್ಪಿಪಿ ಪ್ರೊಫೆಸರ್ ರವಿ ವರ್ಮ ಕುಮಾರ್ ವಾದ ಮಂಡಿಸಿ ಕೆಆರ್ ನಗರ ಸಂತ್ರಸ್ತೆಯ ಕಿಡ್ನಾಪ್ ಕೇಸಿನ ರುವಾರಿಯೇ ಭವಾನಿ ಇದನ್ನ ನಾವು ಪ್ರೂವ್ ಮಾಡ್ತೀವಿ ಅಂತ ವಾದ ಮಂಡಿಸಿದ್ರು ಇನ್ನು ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಾಲಯ ಷರತ್ತು ಬದ್ಧ ಮಧ್ಯಂತರ ಜಾಮೀನು ಕೊಟ್ಟು ಆದೇಶವನ್ನ ನೀಡಿತು ಕೆಲ ಹಂತದ ನ್ಯಾಯಾಲಯ ನೀಡಿದಂತಹ ಬಂಧನದ ವಾರೆಂಟ್ ಅಮಾನತ್ತಿನಲ್ಲಿರಿಸಿದಂತಹ ಕೋರ್ಟ್ ಭವಾನಿ ಮಧ್ಯಾಹ್ನ ಒಂದು ಗಂಟೆಯ ವೇಳೆಗೆ ಎಸ್ಐಟಿ ಮುಂದೆ ಹಾಜರಾಗಬೇಕು ಸಂಜೆ ಐದು ಗಂಟೆ ಒಳಗೆ ಎಸ್ಐ ಟಿ ಭವಾನಿ ಅವರನ್ನ ವಿಚಾರಣೆ ನಡೆಸಬೇಕು ಐದು ಗಂಟೆಯ ನಂತರ ಭವಾನಿ ಅವರನ್ನ ಕಳಿಸ್ಕೊಡ್ಬೇಕು ಅಂತ ನ್ಯಾಯಾಲಯ ಆದೇಶ ನೀಡಿತು ಮಾತ್ರವಲ್ಲ ಕೆಆರ್ ನಗರಕ್ಕೆ ತೆರಳದಂತೆ ಮತ್ತು ಹಾಸನಕ್ಕೂ ತೆರಳದಂತೆ ಭವಾನಿಗೆ ಸೂಚನೆ ಕೊಡ್ತು ಇನ್ನು ಮುಂದಿನ ಶುಕ್ರವಾರದ ತನಕ ಮಾತ್ರ ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೊಡಲಾಗಿದೆ ಮುಂದಿನ ವಿಚಾರಣೆಯನ್ನ ಕೂಡ ಅದೇ ದಿನ ಮುಂದೂಡಲಾಗಿದೆ ಭವಾನಿ ಕಣ್ಣ ಮುಚ್ಚಾಲೆಗೆ ಕೊನೆಗೂ ಬಿತ್ತು ತೆರೆ ರಿಲೀಫ್ ಸಿಕ್ತಿದ್ದಂತೆ ಎಸ್ಐಟಿ ಮುಂದೆ ಹಾಜರ್ ಹೈಕೋರ್ಟ್ ನಿಂದ ರಿಲೀಫ್ ಸಿಕ್ಕ ಬೆನ್ನಲ್ಲೇ ವಕೀಲ ಅರುಣ್ ಜೊತೆ ಮಧ್ಯಾಹ್ನ ಎಸ್ಐಟಿ ಮುಂದೆ ಭವಾನಿ ವಿಚಾರಣೆಗೆ ಹಾಜರಾದ್ರು ಕೆಆರ್ ನಗರ ಕಿಡ್ನಾಪ್ ಪ್ರಕರಣ ಸಂಬಂಧ ಹತ್ತು ಹಲವು ಪ್ರಶ್ನೆ ಕೇಳಿ ಭವಾನಿಯವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವ ಕೆಲಸ ಮಾಡ್ತು ಮತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿ ಐದು ಗಂಟೆ ಬಳಿಕ ಭವಾನಿಯವರನ್ನ ಎಸ್ಐಟಿಯಿಂದ ಕಳುಹಿಸಿಕೊಟ್ಟಲಾಯಿತು ಇತ ಈತ ಕೇಸ್ ರದ್ದು ಕೋರಿ ರೇವಣ್ಣ ಅವರು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದಂತಹ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ ನರಸಿಂಹಮೂರ್ತಿ ಗವಿನಾಗಮಂಗಲ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು